ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು, ನಾವು ಸಾಧಾರಣವಾಗಿ ಬಿಸಾಡುವ ಬಾಳೆಹಣ್ಣಿನ ಸಿಪ್ಪೆಯ 7 ಅದ್ಭುತ ಪ್ರಯೋಜನಗಳನ್ನು ನಿಮಗೆ ಕೂಡ ಶೇರ್ ಮಾಡೋಕ್ಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದೇನು ಅಂತ ನೋಡ್ಕೊಂಡು ಬರೋಣ. ಮೊದಲೇದಾಗಿ ನಾವು ಬಿಸಾಡುವ ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಹೇರಳವಾಗಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಎಲ್ಲ ಅಡಗಿವೆ. ಇದು ಗಿಡಗಳಿಗೆ ಒಳ್ಳೆಯ ಫರ್ಟಿಲೈಸರ್ ಆಗಿ ಯೂಸ್ ಆಗುತ್ತೆ. ಇದು ಹಾಗೆಯೇ ಹಾಕೋದರಿಂದ ಗಿಡಗಳಿಗೆ ಸಿಕ್ಕುವಾಗ ಲೇಟ್ ಆಗುತ್ತೆ. ಆದ ಕಾರಣ ನೀವು ಚಿಕ್ಕದಾಗಿ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟು 1-4 ದಿನ ಕಳೆದು ಅದರ ನೀರನ್ನು ಹಾಕಿದ್ರೆ ತುಂಬ ಬೇಗ ಗಿಡಗಳಿಗೆ ಸಿಕ್ಕುತ್ತೆ. ಎರಡನೇದಾಗಿ, ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಫ್ರಿಜ್ಜಲ್ಲಿಟ್ಟ ಮೇಲೆ ತಲೆನೋವೆಲ್ಲ ಇದ್ರೆ ಹಣೆಗೆ ಚೆನ್ನಾಗಿ ಮಸಾಜ್ ಮಾಡಿದ್ರೆ ತಲೆನೋವು ಬೇಗ ಗುಣ ಆಗುತ್ತೆ. ಮೂರನೇದಾಗಿ, ಸೊಳ್ಳೆ ಕಚ್ಚಿದ ಜಾಗಕ್ಕೆ ಈ ತರ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಚೆನ್ನಾಗಿ ಮಸಾಜ್ ಮಾಡಿದ್ರೆ ತುರಿಸೋದೆಲ್ಲ ಕಮ್ಮಿ ಆಗುತ್ತೆ. ಸ್ಕಿನ್ನಿಗೆ ಒಂದು ಶೈನಿಂಗ್ ಕೂಡ ನೀಡುತ್ತೆ. ನಾಲ್ಕನೆಯದಾಗಿ, ಈ ಬಾಳೆಹಣ್ಣಿನ ಸಿಪ್ಪೆಯಿಂದ ನಾವು ಶೂ ಪಾಲಿಶ್ ಕೂಡ ಮಾಡಬಹುದು. ಚೆನ್ನಾಗಿ ಶೂ ಎಲ್ಲ ಹೊಳೆಯೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಚೆನ್ನಾಗಿ ಇದರಲ್ಲೊಮ್ಮೆ ಪಾಲಿಶ್ ಮಾಡಿದ ಮೇಲೆ ಒದ್ದೆ ಬಟ್ಟೆಯಿಂದ ಚೆನ್ನಾಗಿ ಶೂ ಎಲ್ಲ ಒರೆಸಿದ್ರೆ ತುಂಬ ಹೊಳಪು ಸಿಕ್ಕುತ್ತೆ ನಮ್ಮ ಶೂಗೆ. ಇನ್ನು ನಾವು ಒಂದು ಮಿಕ್ಸಿ ಜಾರು ತಗೊಳ್ಳೋಣ. ಅದಕ್ಕೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಸಣ್ಣದಾಗಿ ತುಂಡು ಮಾಡಿ ಹಾಕಿಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಕೂಡ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ತೆಗೀರಿ. ನೋಡಿ, ಈಗ ಗ್ರೈಂಡ್ ಆಗಿದೆ. ಇದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೇನೆ. ಈ ಥರ ನೀವು ಗ್ರೈಂಡ್ ಮಾಡಿದ ಪೇಸ್ಟನ್ನು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು. ಈ ಬಾಳೆಹಣ್ಣಿನ ಸಿಪ್ಪೆಯ ಫೇಸ್ ಪ್ಯಾಕು ನೀವು ವಾರಕ್ಕೆ 2 ಬಾರಿ ಮುಖಕ್ಕೆ ಹಾಕ್ತಾ ಬಂದರೆ ಮುಖಕ್ಕೆ ಒಂದು ರೀತಿಯ ಹೊಳಪು ನೀಡುತ್ತೆ. ಹಾಗೆಯೇ ಮುಖದ ಚರ್ಮ ಸುಕ್ಕುಗಟ್ಟದೆ ಯಾವಾಗಲೂ ಯಂಗ್ ಆಗಿಯೇ ಕಾಣ್ತೀರಿ. ಇನ್ನು ಈ ರೀತಿ ಕಡೆದ ಪೇಸ್ಟಿಗೆ ಸ್ವಲ್ಪ ಬೇಕಿಂಗ್ ಸೋಡಾ ಸೇರಿಸಿ ಹಲ್ಲುಜ್ಜಿದ್ರೆ ಹಲ್ಲೆಲ್ಲ ಒಳ್ಳೆ ಬಿಳಿಯಾಗುತ್ತೆ. ಹಾಗೆಯೇ ಬೇಕಿಂಗ್ ಸೋಡಾ ಸೇರಿಸಿದ ಈ ಸಿಪ್ಪೆಯ ಪೇಸ್ಟನ್ನು ಬೆಳ್ಳಿ ಪಾತ್ರ ಹಾಗೂ ಕಂಚಿನ ಪಾತ್ರ ತೊಳೆಯೋಕ್ಕೆ ಕೂಡ ತುಂಬ ಒಳ್ಳೆಯದು. ಒಳ್ಳೆ ಶೈನಿಂಗ್ ನೀಡುತ್ತೆ ಪಾತ್ರಕ್ಕೆ. ಒಟ್ಟು 7 ಉಪಯೋಗಗಳನ್ನು ತಿಳ್ಕೊಂಡ್ರಲ್ಲ, ನೀವು ಕೂಡ ಈ ರೀತಿ ಇದರ ಸಿಪ್ಪೆಯ ಸದುಪಯೋಗವನ್ನು ಮಾಡಿಕೊಳ್ಳಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ರೊಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬೈ, ಥ್ಯಾಂಕ್ ಯು.